ಹಿಂದೆ ರಾಜರನ್ನ ಟಾರ್ಗೆಟ್ ಮಾಡಿ ಆಕ್ರಮಣ ಮಾಡಿದ್ರು. ಈಗ ಪೃಥ್ವಿರಾಜ್ ಚವಾಣ್ ವಿರುದ್ಧ ಗೋರಿ ಮೊಹಮ್ಮದ್ದು, ಹೀಗೆ ಗಜ್ಜಿನಿ, ಗೋರಿ, ಬಾಬರ್ರು, ಔರಂಗಜೇಬು, ಟಿಪ್ಪು ಸುಲ್ತಾನು ಇವರೆಲ್ಲರೂ ಕೂಡ ಒಂದೇ ಅಜೆಂಡಾ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ದು. ಇಸ್ಲಾಮನ್ನು ವಿಸ್ತರಿಸಬೇಕು, ಹಿಂದೂಗಳ ಮಾರಣಹೋಮ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಇತ್ತು. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಾರೆ. ಯಾರು ಭಾರತ ಅಂತ ನಿಂತ್ಕೊಳ್ತಾರೆ, ಯಾರು ಹಿಂದೂ ಅಂತ ನಿಂತ್ಕೊಳ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅದಕ್ಕಾಗಿ ಅವ್ರ ಟಾರ್ಗೆಟು ಬಿ ಜೆ ಪಿ ಕಾರ್ಯಾಲಯ, ಚಿಕ್ಕಮಗಳೂರಿನ ಕಾರ್ಯಾಲಯ ಅವ್ರ ಟಾರ್ಗೆಟ್ ಆಗಿದೆ. ಅಜೆಂಡಾ ಅದೇನೆ, ಅದೇ ಅಜೆಂಡಾ, ಮತಾಂಧತೆ, ಅದೇ ಕ್ರೌರ್ಯ, ಅದೇ ಹಿಂಸೆ, ಅದೇ ಮತಾಂಧತೆ, ಅದೇನ್ನೇ ಮುಂದುವರಿಸುವಂಥ ಭಾಗವಾಗಿ ವಿ ಎಚ್ ಪಿನ, ಬಿ ಜೆ ಪಿಯನ್ನ, ಆರ್ ಎಸ್ ಎಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹಿಂದೆ ರಾಜರನ್ನ ಟಾರ್ಗೆಟ್ ಮಾಡಿ ಆಕ್ರಮಣ ಮಾಡಿದ್ರು. ಈಗ ಪೃಥ್ವಿರಾಜ್ ಚವಾಣ್ ವಿರುದ್ಧ ಗೋರಿ ಮೊಹಮ್ಮದ್ದು, ಹೀಗೆ ಗಜ್ಜಿನಿ, ಗೋರಿ, ಬಾಬರ್ರು, ಔರಂಗಜೇಬು, ಟಿಪ್ಪು ಸುಲ್ತಾನು ಇವರೆಲ್ಲರೂ ಕೂಡ ಒಂದೇ ಅಜೆಂಡಾ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ದು. ಇಸ್ಲಾಮನ್ನು ವಿಸ್ತರಿಸಬೇಕು, ಹಿಂದೂಗಳ ಮಾರಣಹೋಮ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಇತ್ತು. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಾರೆ. ಯಾರು ಭಾರತ ಅಂತ ನಿಂತ್ಕೊಳ್ತಾರೆ, ಯಾರು ಹಿಂದೂ ಅಂತ ನಿಂತ್ಕೊಳ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅದಕ್ಕಾಗಿ ಅವ್ರ ಟಾರ್ಗೆಟು ಬಿ ಜೆ ಪಿ ಕಾರ್ಯಾಲಯ, ಚಿಕ್ಕಮಗಳೂರಿನ ಕಾರ್ಯಾಲಯ ಅವ್ರ ಟಾರ್ಗೆಟ್ ಆಗಿದೆ. ಅಜೆಂಡಾ ಅದೇನೆ, ಅದೇ ಅಜೆಂಡಾ, ಮತಾಂಧತೆ, ಅದೇ ಕ್ರೌರ್ಯ, ಅದೇ ಹಿಂಸೆ, ಅದೇ ಮತಾಂಧತೆ, ಅದೇನ್ನೇ ಮುಂದುವರಿಸುವಂಥ ಭಾಗವಾಗಿ ವಿ ಎಚ್ ಪಿನ, ಬಿ ಜೆ ಪಿಯನ್ನು, ಆರ್ ಎಸ್ ಎಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ.